ಉತ್ತರ ಪ್ರದೇಶ ಹಾಗೂ ಗುಜರಾತ್ನಿಂದ ಮತಯಂತ್ರಗಳನ್ನು ಪೊಲೀಸ್ ಸರ್ಪಗಾವಲಿನೊಂದಿಗೆ ರಾಜ್ಯಕ್ಕೆ ತರಲಾಗಿದೆ. ಇವಿಎಂ ಮಷಿನ್ಗಳು ಚಿತ್ರದುರ್ಗದ ಗುರುಭವನವನ್ನು ತಲುಪಿದ್ದು ಗುರುಭವನದ ಆವರಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಮೇ ಮೊದಲ ವಾರದಲ್ಲಿ ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಯುಪಿ ಹಾಗೂ ಗುಜರಾತ್ ಇವಿಎಂಗಳು ದೋಷದಿಂದ ಕೂಡಿದೆ, ಯಾವುದೇ ಬಟನ್ ಒತ್ತಿದ್ರೂ ಬಿಜೆಪಿಗೆ ಮತ ಹೋಗುತ್ತೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ಅವೇ ಇವಿಎಂ ಮೆಷಿನ್ಗಳನ್ನು ಇಲ್ಲಿ ರಾಜ್ಯದಲ್ಲೂ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ಹಾಗೂ ಗುಜರಾತ್ನಿಂದ ಮತಯಂತ್ರಗಳನ್ನು ಪೊಲೀಸ್ ಸರ್ಪಗಾವಲಿನೊಂದಿಗೆ ರಾಜ್ಯಕ್ಕೆ ತರಲಾಗಿದೆ. ಮೇ ಮೊದಲ ವಾರದಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಇವಿಎಂ ಮಷಿನ್ಗಳನ್ನು ತರಲಾಗಿದೆ. ಉತ್ತರ ಪ್ರದೇಶ ಹಾಗೂ ಗುಜರಾತ್ನಿಂದ ಇವಿಎಂ ಮಷಿನ್ಗಳನ್ನು ತೆಗೆದುಕೊಂಡು ಬರಲಾಗಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಚಿತ್ರದುರ್ಗದ ಗುರುಭವನದಲ್ಲಿ ಆ ಎಲ್ಲ ಇವಿಎಂ ಮಷಿನ್ಗಳನ್ನು ಅಲ್ಲಿ ಇಡಲಾಗಿದೆ. ಅಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಇನ್ನು ಪ್ರಮುಖವಾದ ವಿಚಾರ, ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಇವಿಎಂ ಮಷಿನ್ಗಳನ್ನು ಹ್ಯಾಕ್ ಮಾಡಲಾಗಿತ್ತು, ಯಾವುದೇ ಬಟನ್ ಒತ್ತಿದ್ರು ಕೂಡ ಬಿಜೆಪಿಗೆ ಮತ ಹೋಗ್ತಾ ಇತ್ತು ಅನ್ನುವ ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ಅದೇ ಇವಿಎಂ ಮಷಿನ್ಗಳನ್ನು ಕರ್ನಾಟಕದ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ವಿಶೇಷವಾಗಿದೆ. ಅದರಂತೆ ಈಗ ಉತ್ತರ ಪ್ರದೇಶ ಹಾಗೆ ಗುಜರಾತ್ನಿಂದ ಇವಿಎಂ ಮಷಿನ್ಗಳನ್ನು ತೆಗೆದುಕೊಂಡು ಬರಲಾಗಿದೆ. ಹಾಗೆ ಅದನ್ನು ಚಿತ್ರದುರ್ಗದ ಗುರುಭವನದಲ್ಲಿ ಅದನ್ನು ಇಡಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರೋದ್ರಿಂದ ಆ ಮಷಿನ್ಗಳನ್ನು ಅಲ್ಲಿಂದ ತೆಗೆದುಕೊಂಡು ಬರಲಾಗಿದೆ. ಆದರೆ ಆ ಇವಿಎಂ ಮಷಿನ್ಗಳ ಮೇಲೆ ಒಂದು ಆರೋಪ ಆಯಿತು. ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಇದೇ ಇವಿಎಂ ಮಷಿನ್ಗಳನ್ನು ಬಳಸಲಾಗಿತ್ತು, ಇದೇ ಇವಿಎಂ ಮಷಿನ್ಗಳನ್ನು ಈಗ ಕರ್ನಾಟಕಕ್ಕೂ ಕೂಡ ತೆಗೆದುಕೊಂಡು ಬರಲಾಗಿದೆ. ಆದರೆ ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಕೆಲವಾರು ಹೇಳುವ ಮಾತು ಇದಾಕಿತ್ತು. ಪ್ರಮುಖವಾಗಿ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಆರೋಪ ಮಾಡಿದರು. ಅದರಂತೆ ಸಾಕಷ್ಟು ನಾಯಕರು ಕೂಡ ಆರೋಪವನ್ನು ಮಾಡಿದರು. ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಬಳಸಿದಂತಹ ಇವಿಎಂ ಮಷಿನ್ನಲ್ಲಿ ಅದನ್ನು ಹ್ಯಾಕ್ ಮಾಡಲಾಗಿತ್ತು, ಯಾವುದೇ ಬಟನ್ ಒತ್ತಿದ್ರು ಕೂಡ ಅದು ಬಿಜೆಪಿಗೆ ಹೋಗ್ತಾ ಇತ್ತು ಮತ ಅನ್ನೋದು ಕೂಡ ಕೇಳಿ ಬಂದಿರುವಂಥ ಆರೋಪ. ಈ ಕುರಿತು ಸತೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿಬಿಟ್ಟು ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಸತೀಶ್, ಇವಿಎಂ ಮಷಿನ್ ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ಇದೇ ಇವಿಎಂ ಮಷಿನ್ ಬಳಸ್ಕೊಳ್ಳಲಾಗಿತ್ತು, ಅಲ್ಲಿ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಅದೇ ಇವಿಎಂ ಮಷಿನ್ ಅಲ್ಲ ಈಗ ಕರ್ನಾಟಕದಲ್ಲೂ ಕೂಡ ಬಳಸ್ಕೊಳ್ತಿದ್ದಾರೆ ಸತೀಶ್. ಹೌದು ರಂಜಿತ್, 2018 ಚುನಾವಣೆ ಏನು ಸಾರ್ವತ್ರಿಕ ವಿಧಾನಸಭಾ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೀತಾ ಇದೆ, ಅದು ಮೇ ತಿಂಗಳಲ್ಲಿ ನಡೀಬಹುದು ಅನ್ನುವಂತಹ ಒಂದು ಮಾಹಿತಿ ಏನಿದೆ, ಇದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಇವಿಎಂ ಮಿಷಿನ್ ಗಳನ್ನ ತಂದು ಸಕಲ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಸೊ ಈ ಹಿಂದೆ ಏನು ಗುಜರಾತ್ ಮತ್ತು ಉತ್ತರ ಪ್ರದೇಶ ಚುನಾವಣೆ ಏನಿದೆ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು, ಯಾವುದೇ ಬಟನ್ ಅನ್ನು ಒತ್ತಿದ್ರು ಕೂಡ ಅದು ಬಿಜೆಪಿಗೆ ಮತ ಹೋಗುತ್ತೆ ಅನ್ನುವಂತಹ ಕೆಲವು ರಾಷ್ಟ್ರೀಯ ಪಕ್ಷಗಳು ಮತ್ತೆ ಕೆಲವು ಪಕ್ಷಗಳ ಗಂಭೀರ ಆರೋಪ ಏನಿತ್ತು. ಇದನ್ನು ಕೂಡ ಚುನಾವಣಾ ಆಯೋಗ ಕೆಲವು ಸಂದರ್ಭಗಳಲ್ಲಿ ಅದನ್ನ ಸಾಬೀತುಪಡಿಸಲಿಕ್ಕೆ ಎಲ್ಲಾ ಪಕ್ಷಗಳಿಗೆ ಕೂಡ ಅದನ್ನು ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಅದು ಕಾರಣಾಂತರಗಳಿಂದ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಮತ್ತೆ ಈಗ ಮತ್ತೆ ಅದೇ ರೀತಿಯಾದಂತಹ ಆರೋಪಗಳನ್ನ ಮತ್ತೆ ಕೆಲವು ಗುಮಾನಿಗಳನ್ನ ಎಬ್ಬಿಸಲಿಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸಾರ್ವಜನಿಕರು ಮಾತಾಡ್ಕೊಂಡು ಬರ್ತಾ ಇರುವಂತದ್ದು ಮತ್ತೆ ಈ ಇವಿಎಂ ಮಷಿನ್ ಗಳನ್ನ ಯಾಕೆ ತರಿಸ್ಬೇಕು, ಇಲ್ಲೇ ಪಕ್ಕದಲ್ಲಿ ಆಂಧ್ರ ಮತ್ತೆ ತಮಿಳ್ನಾಡು ರಾಜ್ಯಗಳಲ್ಲಿ ಇರುವಂತಹ ಇವಿಎಂ ಮಷಿನ್ ಗಳನ್ನ ಯಾಕೆ ತರ್ಲಿಕ್ಕೆ ಆಗ್ಲಿಲ್ಲ ಚುನಾವಣಾ ಆಯೋಗ ಅನ್ನುವಂತಹ ಗಂಭೀರ ಪ್ರಶ್ನೆಯು ಕೂಡ ಸಾರ್ವಜನಿಕರಲ್ಲಿ ಇದ್ದಿರುವಂತದ್ದು. ಸೊ ಇದೇ ರೀತಿಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವಿಎಂ ಮಷಿನ್ ಗಳು ಈಗ ಆಲ್ರೆಡಿ ಜಿಲ್ಲಾಡಳಿತ ಮತ್ತೆ ಚುನಾವಣಾ ಆಯೋಗ ಎರಡೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುತ್ತೆ. ಅದಕ್ಕೆ ಪೂರಕವಾಗಿ ಚಿತ್ರದುರ್ಗದ ಗುರುಭವನದಲ್ಲಿ ಇವತ್ತು ಇವಿಎಂ ಮಷಿನ್ ಗಳನ್ನ ಸಕಲ ಸರ್ಪಗಾವಲಿನಲ್ಲಿ ಪೊಲೀಸರ ಕಣ್ಗಾವಲಿನಲ್ಲಿ ಇಟ್ಟಿರುವಂತದ್ದು ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.